ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿಯ ಹೆಸರು ಅದಕ್ಕೆ ಹೆಂಗೆ ಬಂತು ಮತ್ತು ಆವತ್ತಿನ ದಿವಸ ಉಪವಾಸ ಹೇಗೆ ಮಾಡಬೇಕು ಅದು ಮಾಡಿದ್ರೆ ಏನು ಲಾಭ ಅಂತ ಈ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿ ಅಂದರೆ ತುಂಬಾ ಶ್ರೇಷ್ಠವಾಗಿರುವ ದಿನ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಒಂದು ತಿಂಗಳಲ್ಲಿ ಎರಡೆರಡು ಏಕಾದಶಿಗಳು ಬರುತ್ತೆ ಅಂದರೆ ಒಟ್ಟು ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಆ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲೂ ತುಂಬಾ ಶ್ರೇಷ್ಠವಾದಂಥ ಏಕಾದಶಿ ಬಂದು ಈ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಅದರ ಹೆಸರು ಹೆಂಗಪ್ಪ ಬಂತು ಅಂದರೆ ಹೇಳ್ತೀನಿ ವೈಕುಂಠ ಏಕಾದಶಿಗಳಲ್ಲಿ ಎರಡು ಪದ ಇದೆ ವೈಕುಂಠ ಏಕಾದಶಿ ಅಂತ ವೈಕುಂಠ ಅಂದರೆ ವಿಷ್ಣುವಿನ ರೂಪ ವಿಷ್ಣುವಿಗೆ ಈ ವೈಕುಂಠ ಅಂತ ಹೆಸರು ಹೆಂಗಪ್ಪ ಬಂತು ಅಂತ ನಾನು ನಿಮಗೆ ಹೇಳ್ತೀನಿ ಚಾಕ್ಷಸ ಮನ್ವಂತರದಲ್ಲಿ ಒಂದು ಸ್ತ್ರೀ ಇರ್ತಾರೆ ಆ ಸ್ತ್ರೀ ಹೆಸರು ವಿಕುಂಠ ಅಂತ ಈ ವಿಕುಂಠ ಎಂಬ ಹೆಸರುಳ್ಳ ಸ್ತ್ರೀಗೆ ಒಳಗಡೆ ವಿಷ್ಣು ಅವತರಿಸಿರೋದ್ರಿಂದ ಅವರಿಗೆ ವಿಕುಂಠರಿಂದ ನಮಗೆ ಬಂದಿರುವಂಥ ವರ್ಡೆ ವೈಕುಂಠ ಸೊ ವಿಷ್ಣುವಿನ ರೂಪ ಅಂತ ಅಂತಾಯಿತು ಏಕಾದಶಿ ಅಂದರೆ ನಾವು ಉಪವಾಸ ಇದ್ದು ದೇವರ ಸ್ಮರಣೆ ಮಾಡುವಂತಹ ದಿನ ಸೊ ಅದನ್ನ ಉಪವಾಸ ಅಂತಾರೆ ಸೊ ವಿಷ್ಣುವಿನ ರೂಪ ನಾವು ಉಪವಾಸ ಇದ್ದು ದೇವರ ಸ್ಮರಣೆ ಮಾಡುವಂತಹ ದಿನವನ್ನೇ ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ ಇದು ತುಂಬಾನೇ ಶ್ರೇಷ್ಠ ಅಂತ ಹೇಳಿದೆ ಈ ದಿನ ಉಪವಾಸವಿದ್ದರೆ ಇಡೀ ವರ್ಷ ಉಪವಾಸ ಇರುವಂತಹ ಅಷ್ಟು ನಮಗೆ ಶ್ರೇಷ್ಠ ಮತ್ತೆ ಅಷ್ಟು ಪರಿಣಾಮ ಬೀರುತ್ತೆ ಅಷ್ಟು ಫಲ ಕೊಡ್ತಾರೆ ದೇವರು ಅಂತಲೂ ಹೇಳ್ತಾರೆ ವೈಕುಂಠ ಏಕಾದಶಿ ಅಮಾವಾಸ್ಯೆಯ ನೆಕ್ಸ್ಟ್ ಡೇ ಬರುತ್ತೆ ಅಂದ್ರೆ ಹನ್ನೊಂದನೇ ದಿನ ಈ ಏಕಾದಶಿ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಒಂದು ಅಂತ ನಾನು ಈಗಾಗಲೇ ನಿಮ್ಗೆ ಹೇಳ್ದೆ ಈ ದಿನ ಏನೇನು ಮಾಡ್ತಾರೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ದೇವರಿಗೆ ವಿಭಿನ್ನವಾದ ಮತ್ತೆ ವಿಶೇಷವಾದ ಅಲಂಕರಣೆಗಳು ಮಾಡಿರ್ತಾರೆ ಆ್ಯಂಡ್ ದೇವರ ತೊಟ್ಲು ರೆಡಿ ಮಾಡಿರ್ತಾರೆ ವೈಕುಂಠ ಏಕಾದಶಿ ದಿನ ವೈಕುಂಠದಿಂದ ನಾರಾಯಣನು ಅಥವಾ ದೇವರು ಬಂದು ತನ್ನ ಭಕ್ತರಿಗೆ ದರ್ಶನ ನೀಡುವಂತಹ ದಿನ ಅಂತ ಹೇಳ್ತಾರೆ ತಿರುಪತಿಯಲ್ಲಿ ಯಾವತ್ತೂ ತೆಗಿದಿರುವಂಥ ಉತ್ತರದ ದಿಕ್ಕಿನಲ್ಲಿರುವಂಥ ಬಾಗಿಲನ್ನ ಈ ವೈಕುಂಠ ಏಕಾದಶಿ ದಿನ ತೆಗಿತಾರೆ ಸೊ ಎಲ್ಲ ದೇವಸ್ಥಾನಗಳಿಗೆ ತಾವು ಭಕ್ತರು ಹೋಗಿ ಅಲ್ಲಿ ತೂಗು ತೂಗೋಲೆ ಹಾಕಿರ್ತಾರೆ ಅಂದರೆ ಉಯ್ಯಾಲೆ ಆ ದೇವರ ಕೆಳಗಡೆ ನಾವು ಬಗ್ಬೇಕು ಅಂತ ಹೇಳ್ತಾರೆ ಸೊ ಸ್ವರ್ಗದಿಂದ ದೇವರು ಬಂದು ನಮಗೆ ದರ್ಶನ ನೀಡ್ತಾರೆ ಅಂತ ನಂಬಿಕೆ ಇದೆ ಇದರಿಂದ ನಿಮ್ಗೆ ಏನರ್ಥ ಆಯ್ತು ವೈಕುಂಠ ಏಕಾದಶಿ ಅಂದ್ರೆ ಸ್ವರ್ಗದ ಬಾಗಿಲನ್ನು ತೆರೆಯುವ ದಿನ ಅಂತ ಈ ದಿನ ಉಪವಾಸ ಇದ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಗಂಡ್ಮಗು ಬೇಕು ಅಂತ ಯಾರಾದರೂ ಕೋರ್ಕೊಂತ ಇದ್ರೆ ಅಂಥವ್ರಿಗೆ ತುಂಬಾನೇ ಲಾಭ ಇದೆ ಈ ದಿನ ಉಪವಾಸ ಮಾಡಿ ಯಾರಿಗಾದ್ರೆ ಅವರು ಮದುವೆ ಆಗಿರೋರು ಆಗದೆ ಇರೋರು ಎಲ್ಲ ಮಕ್ಕಳು ಮರಿ ದೊಡ್ಡವರು ಎಲ್ಲರೂ ಅಷ್ಟೇ ಯಾರ ಕೈಯಲ್ಲಿ ಆಗುತ್ತೋ ಅವರು ಈ ದಿನ ಉಪವಾಸ ಇದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಉಪವಾಸ ಹೇಗಿರಬೇಕು ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸ್ಬೇಕು ನಾನೀಗಾಗಲೇ ನನ್ನ ಹಿಂದೆ ಿನ ವಿಡಿಯೋ ಹೇಳಿದ್ದೆ ಧನುರ್ಮಾಸದಲ್ಲಿ ಬೆಳಗ್ಗೆ ನಾಲ್ಕೂವರೆ ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಸೊ ಆ ಸಮಯದಲ್ಲಿ ಪೂಜೆ ಮುಗಿಸಿ ಮತ್ತೆ ಉಪವಾಸ ಇರಬೇಕು ಇಡೀ ದಿನ ಇಡೀ ದಿನ ಉಪವಾಸ ಇರಬೇಕು ಏನೇನು ತಿನ್ಬಹುದು ಏನೇನು ತಿನ್ಬಾರದು ಅಂದ್ರೆ ಬೆಳಗ್ಗೆ ಒಂದೊತ್ತು ನಾವು ಬ್ರೇಕ್ಫಾಸ್ಟ್ ತಿನ್ಬಹುದು ಬ್ರೇಕ್ಫಾಸ್ಟಲ್ಲಿ ಅಂದರೆ ಅಂದ್ರೆ ಟಿಫನ್ ತಿನ್ಬಹುದು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋಂಗಿಲ್ಲ ಅನ್ನ ಪದಾರ್ಥ ಬಳಸೋಂಗಿಲ್ಲ ಮತ್ತು ರೂಟ್ ವೆಜಿಟೇಬಲ್ಸ್ನ ಹಾಕೋಂಗಿಲ್ಲ ಸಿಂಪಲ್ ಬ್ರೇಕ್ಫಾಸ್ಟ್ ಯಾವುದಾದ್ರೂ ಮಾಡಿ ಸ್ವಲ್ಪ ತಿನ್ನಿ ಇದು ಯಾರಿಗೆ ಅಂದರೆ ತುಂಬ ಫುಲ್ ಇಡೀ ದಿನ ಉಪವಾಸ ಇರೋಕ್ಕಾಗಲ್ಲಪ್ಪ ಅನ್ನೋರಿಗೆ ಹಿಂಗೆ ಇಲ್ಲ ಆಗತ್ತೆ ಅನ್ನೋರು ಫುಲ್ ಡೇ ಉಪವಾಸ ಇರ್ಬೋದು ಬರೀ ಈ ಸ್ಪ್ರೌಟ್ಸ್ ತಿನ್ಬೋದು ಹಣ್ಣು ಹಂಪಲು ತಿನ್ಬೋದು ಫ್ರೂಟ್ ಜ್ಯೂಸಸ್ ತಗೋಬೋದು ಅಥವಾ ಇರೋಕ್ಕಾಗಲ್ಲಪ್ಪ ನನಗೆ ಕಾಫಿ ಟೀ ಬೇಕು ಅಂದರೆ ಕಾಫಿ ಟೀ ಕೂಡ ಸೇವಿಸ್ಬೋದು ಇಂಥದ್ದು ಮಾತ್ರ ಸೇವಿಸಿ ಖಾರ ಏನೂ ಸೇವಿಸ್ಬೇಡಿ ಫುಲ್ ಡೇ ಇರೋಕ್ಕಾಗತ್ತೆ ಅನ್ನೋರು ಇಲ್ಲ ಇರೋಕ್ಕಾಗಲ್ಲ ವರು ಒಂದು ಹೊತ್ತು ಟಿಫನ್ ತಿನ್ಬಿಟ್ಟು ಇನ್ನೆರಡು ಹೊತ್ತು ಹಣ್ಣು ಹಂಪಲು ಜ್ಯೂಸಸ್ಸು ಈ ಕಾಫಿ ಟೀ ತಿಂದು ಇರಬಹುದು ಈ ಉಪವಾಸ ಯಾವಾಗಪ್ಪ ಪೂರ್ತಿ ಆಗತ್ತೆ ಅಂದರೆ ನೆಕ್ಸ್ಟ್ ದಿನ ಅಂದರೆ ವೈಕುಂಠ ಏಕಾದಶಿಯ ಮರುದಿನ ಬಂದು ದ್ವಾದಶಿ ಇದಕ್ಕೆ ಹೆಸರು ಮುಕ್ಕೋಟಿ ಏಕಾದಶಿ ಮುಕ್ಕೋಟಿ ದ್ವಾದಶಿ ಅಂತಲೂ ಕರೀತಾರೆ ದ್ವಾದಶಿ ದಿನ ನಾವೇನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅದು ಆವತ್ತಿನ ದಿನ ನಾವು ಊಟ ಪ್ರಿಪೇರ್ ಮಾಡಿ ತಿನ್ನಬೇಕು ಆ ಊಟ ಸೇವಿಸಿದ ನಂತರ ನಮ್ಮದು ಉಪವಾಸ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಊಟದಲ್ಲಿ ಏನೇನಪ್ಪ ಅಂದರೆ ಯೂಶ್ವಲ್ ಅನ್ನ ರಸ ಎಲ್ಲ ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮತ್ತು ಅಗಸೆ ಮರದ ಎಲೆಗಳು ಯೂಸ್ ಮಾಡಿ ಪಲ್ಯ ಮಾಡಿಕೊಂಡು ತಿಂದರೆ ನಮಗೆ ಒಳ್ಳೆಯದಾಗತ್ತೆ ಮತ್ತು ದ್ವಾದಶಿ ದಿನ ನಾವು ಒಂದು ನಾಲ್ಕಾರು ಜನ ಮುತ್ತೈದರಿಗೆ ತಾಂಬಳ ಕೊಟ್ಟು ಅವರ ಹತ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದಾಗತ್ತೆ ಅಂತಲೂ ಅಂತಾರೆ ಈ ದ್ವಾದಶಿ ಅಂದರೆ ಮುಕ್ಕೋಟಿ ದ್ವಾದಶಿ ದಿನ ಯಾರಾದರೂ ಬ್ರಾಹ್ಮಣರಿಗೆ ನಾವು ಅಡುಗೆ ದಾನ ಮಾಡ್ಬೋದು ಅಥವಾ ಹಣ್ಣು ಹಂಪಲು ದಾನ ಮಾಡ್ಬೋದು ಈ ಥರ ದಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಲೂ ಹೇಳ್ತಾರೆ ಅವರ ಆಶೀರ್ವಾದ ನಮಗೆ ಡೈರೆಕ್ಟಾಗಿ ಮುಟ್ಟುತ್ತೆ ಅಂತಲೂ ಹೇಳ್ತಾರೆ ಈ ವೈಕುಂಠ ಏಕಾದಶಿಯ ದಿನ ಅಂದ್ರೆ ರಾತ್ರಿ ಜಾಗರಣೆ ಇರಬಹುದು ಇದ್ರೆ ತುಂಬಾನೇ ಒಳ್ಳೇದಾಗತ್ತೆ ಈ ವಿಷ್ಣು ಸಹಸ್ರನಾಮ ಕೇಳ್ಕೊಂಡು ವಿಷ್ಣುವಿನ ವಿಭಿನ್ನವಾದ ಹಾಡುಗಳನ್ನು ಹಾಡಿಕೊಂಡು ಜಾಗರಣೆ ಇರ್ತಾರೆ ಕೆಲವರು ಆಗೋಂಗಿದ್ರೆ ನೀವು ಉಪವಾಸ ಆದಮೇಲೆ ಜಾಗರಣೆ ಕೂಡ ಇದ್ದು ನೆಕ್ಸ್ಟ್ ಡೇ ದ್ವಾದಶಿ ದಿನ ಊಟ ಮಾಡಿಕೊಂಡು ಉಪವಾಸವನ್ನ ಕಂಪ್ಲೀಟ್ ಮಾಡಬಹುದು ಜಾಗರಣೆ ಇರಬೇಕು ಅಂತ ಕಂಪಲ್ಸರಿ ಇಲ್ಲ ಯಾರ್ಗೆ ಅನುಕೂಲ ಇದೆಯೋ ಅವರು ಇದ್ರೆ ಒಳ್ಳೇದಾಗತ್ತೆ ವೈಕುಂಠ ಏಕಾದಶಿ ದಿನ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಅಥವಾ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ದೇವರಿಗೆ ತುಳಸಿ ಹಾರವನ್ನು ಅರ್ಪ ಅರ್ಪಿಸಿದರೆ ಒಳ್ಳೆಯದಾಗತ್ತೆ ಏಕೆಂದರೆ ವಿಷ್ಣುವಿಗೆ ತುಳಸಿ ಹಾರ ಅಥವಾ ತುಳಸಿ ತುಂಬಾನೇ ಶ್ರೇಷ್ಠ ಅಂತ ನಂಬಿಕೆ ಇದೆ ಸೊ ಫ್ರೆಂಡ್ಸ್ ಈ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬರುವಂತಹ ವೈಕುಂಠ ಏಕಾದಶಿಯ ಮಹತ್ವ ಆವತ್ತಿನ ದಿನ ಉಪವಾಸ ಹೇಗೆ ಮಾಡಬೇಕು ಉಪವಾಸವನ್ನು ದ್ವಾದಶಿ ದಿನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ನೋಡಿದ್ರಲ್ಲ ಎಲ್ಲರೂ ಸೇಫ್ ಆಗೇ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆಯಿರಿ ಆ್ಯಂಡ್ ದೇವರ ದರ್ಶನ ಪಡೆಯಿರಿ ವೈಕುಂಠ ದ್ವಾರದಲ್ಲಿ ನಾವು ತಲೆ ಬಗ್ಗಿಸ್ಕೊಂಡು ನಡೆದ್ರೆ ಒಳ್ಳೇದಾಗತ್ತೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಲಿ ನಿಮಗೆ ತಪ್ಪದೇ ನೋಟಿಫಿಕೇಷನ್ಸ್ ಬರುತ್ತೆ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದಗಳು